ಮಳೆಗೆ ದರಗೊಳಿದ ಮರ ತೆರವುಗೊಳಿಸಿ ಎಂದು ರೈತರ ಮನವಿ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ಮಳೆ ಗಾಳಿಯಿಂದಾಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಮರಗಳು ನೆಲಕುರುಳಿವೆ ಹಲವೆಡೆ ವಿವಿಧ ಬಗೆಯ ಲಘು ಅನಾಹುತಗಳಾಗಿವೆ ಪಟ್ಟಣದ ರಾಜೀವ್ ಗಾಂಧಿ ನಗರದ ಅಂಚಿನಲ್ಲಿ ನಗರದಿಂದ ಹೊಸಪೇಟೆ ರಸ್ತೆಗೆ ಸಂಪರ್ಕ ಕಲಿಸುವ ಆದಿಗೆ ಅಡ್ಡವಾಗಿ ಉರುಳಿರುವ ಬೃಹತ್ ಆಲದ ಮರವನ್ನು ತೆರವುಗೊಳಿಸುವಂತೆ ನಗರದ ನಿವಾಸಿಗಳು ಹಾಗೂ ರೈತರು ರೈತ ಮುಖಂಡರಾದ ಕಾಲ್ಕಟ್ಟಿ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆಗೆ ಈ ಮೂಲಕ ಒತ್ತಾಯಿಸಿದ್ದಾರೆ ಸತತವಾಗಿ ಸುರಿದ ಮಳೆಗಾಳಿಯ ರಭಸಕ್ಕೆ ಪಟ್ಟಣದ ಹೊಸಪೇಟೆ ರಸ್ತೆಯ ಬದಿಯಲ್ಲಿನ ಅರಣ್ಯ ಇಲಾಖೆಗೆ ಸೇರಿದ ಬೃಹದಾಕಾರದ ಹಳೆಯ ಹಾಲದ ಮರ ನೆಲಕ್ಕುರುಳಿದ್ದು ಅದು ರಾಜೀವ್ ಗಾಂಧಿ ನಗರದಂಚಿನ ಹೊಸಪೇಟೆ ರಸ್ತೆಗೆ ತೆರಳುವ ಹಾದಿಗೆ ಅಡ್ಡಲಾಗಿ ಬಿದ್ದಿದೆ ಮತ್ತು ಬಿದ್ದು ತಂತೆ ಹರಿದು ಬಿದ್ದಿದೆ ನಗರದ ನೂರಾರು ವಾಸಿಗಳು ಬೈಪಾಸ್ ರಸ್ತೆಗೆ ಹಾಗೂ ಹೊಸಪೇಟೆ ರಸ್ತೆಗೆ ತೆರಳಲು ಇದೇ ಅವಧಿಯನ್ನು ಅವಲಂಬಿಸಿದ್ದು ವಾಹನ ಸಂಚಾರ ಮಾತ್ರವಲ್ಲ ನಡೆದಾಡುವುದು ಸಹ ದುಸ್ತರವಾಗಿದೆ ಕಾರಣ ಮರವನ್ನು ಅತಿ ಶೀಘ್ರವೇ ತೆರವುಗೊಳಿಸಲು ಕ್ರಮ ಜರುಗಿಸಬೇಕೆಂದು ರಾಜೀವ್ ಗಾಂಧಿ ನಗರ ನಿವಾಸಿಗಳು ಈ ಮೂಲಕ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ ರೈತ ಮುಖಂಡ ಕಾಲ್ಚಟ್ಟಿ ಕೃಷ್ಣಪ್ಪ ಮಾತನಾಡಿ ಮರ ಉರುಳಿರುವ ಬಗ್ಗೆ ಸಂಬಂಧಿಸಿದ ಅರಣ್ಯ ಇಲಾಖೆ ಗಮನಕ್ಕೆ ತರಲಾಗಿದೆ ಮರ ಹುರುಳಿ ಹತ್ತಾರು ತಾಸುಗಳೇ ಕೆಳದಿದೆ ಮತ್ತು ವಿದ್ಯುತ್ ತಂತಿ ಕೂಡ ಹರಿದು ಬಿದ್ದಿದೆ ಘಟನೆ ಜರುಗಿ ಹತ್ತಾರು ತಾಸುಗಳು ಈವರೆಗೂ ಸಂಬಂಧಿಸಿದ ಇಲಾಖೆಯವರು ಬಂದಿಲ್ಲ ಎಂದು ದೂರಿದ್ದಾರೆ ಪಟ್ಟಣದಲ್ಲಿ ಇರುವ ಅರಣ್ಯ ಇಲಾಖಾಧಿಕಾರಿ ಹಾಗೂ ಸಿಬ್ಬಂದಿ ಈವರೆಗೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಪರಿಶೀಲಿಸಿಲ್ಲ ಎಂದು ರೈತ ಮುಖಂಡ ಕಲ್ಚಟ್ಟಿ ಕೃಷ್ಣಪ್ಪ ಅವರು ಆರೋಪಿಸಿದ್ದಾರೆ ಹಾದಿಗೆ ಅಡ್ಡಲಾಗಿ ಬಿದ್ದಿರುವ ಬೃಹತ್ ಆಲದ ಮರವನ್ನು ಕೂಡಲೇ ತೆರವುಗೊಳಿಸಬೇಕು ಹಾಗೂ ಹರಿದು ಬಿದ್ದಿರುವ ವಿದ್ಯುತ್ ತಂತಿನ ಸರಿಪಡಿಸಲು ಕ್ರಮ ಜರುಗಿಸಬೇಕೆಂದು ಮರ ತೆರವಿಗೆ ಇಲಾಖೆಗೆ ತಾವು ಈ ಮೂಲಕ ಒಂದು ದಿನದ ಕಾಲಾವಕಾಶ ನೀಡುತ್ತಿದ್ದು ನಿರ್ಲಕ್ಷ್ಯ ತೋರಿದ್ದಲ್ಲಿ ನಾಗರಿಕರು ಹಾಗೂ ರಾಜೀವ್ ಗಾಂಧಿನಗರ ವಾಸಿಗಳ ಕೋಪಕ್ಕೆ ಅರಣ್ಯ ಇಲಾಖೆ ಹಾಗೂ ಜೆಸ್ಕಾಂ ಇಲಾಖೆ ಬೆಲೆ ತೆರಬೇಕಾಗುತ್ತದೆ ಎಂದು ಅವರು ಈ ಮೂಲಕ ಎಚ್ಚರಿಸಿದ್ದಾರೆ ರಾಜೀವ್ ಗಾಂಧಿನಗರ ನಿವಾಸಿಗಳು ಆಟೋ ಸಂಘದ ಜಿಂಕಲ್ ನಾಗೇಶ್ ಹಾಗೂ ಇನ್ನೂ ಹಲವು ಪದಾಧಿಕಾರಿಗಳು ನಗರವಾಸಿಗಳಾದ ನಾಗೇಂದ್ರಪ್ಪ ಸೇರಿದಂತೆ ರೈತರು ಮತ್ತು ರೈತ ಸಂಘದ ಪದಾಧಿಕಾರಿಗಳು ನಾಗರಿಕರು ಉಪಸ್ಥಿತರಿದ್ದರು ವೈಜಯ್ ರುಷ್ಮೇಂದ್ರ ಎನ್ ಕೆಎಸ್ ನ್ಯೂಸ್ ಬ್ಯೂರೋ तोड़ लगी